ಕಾಫಿ ಎಷ್ಟು? 10 ರೂಪಾಯಿ. ಅದೇನು ಪಕ್ಕದಂಡಿಲಿ ಕಾಫಿ 1 ರೂಪಾಯಿ ಅಂದ್ರೆ 10 ರೂಪಾಯಿ? ಕನ್ನಡಕ ಸರಿ ಮಾಡ್ಕೊಂಡು ನೋಡು ಗುರು, ಕಾಫಿ ಅಲ್ಲ ಕಾಪಿ, ಜೆರಾಕ್ಸ್ ಕಾಪಿ. ಓ ಸಾರಿ. ಸಮೋಸ ಎಷ್ಟು? 5 ರೂಪಾಯಿ. ಕಾಲ ಕಾಲ ಬದಲಾಗೋದು ಅಂದ್ರೆ ಇದೇ ಇರ್ಬೇಕೇನೋ. ಸ್ವಲ್ಪ ಟೈಮ್ ಮುಂಚೆ ಫೋನ್ ಕಾಲ್ 5 ರೂಪಾಯಿ, ಸಮೋಸ 10 ರೂಪಾಯಿ ಇತ್ತು. ಆದ್ರೆ ಈಗ ಸಮೋಸ 5 ರೂಪಾಯಿ, ಫೋನ್ ಕಾಲ್ 10 ರೂಪಾಯಿ. ಏನ್ ಕಾಲ! ಏನಾದ್ರೂ ತಿನ್ನಕ್ ಬಂದ? ನನ್ ತಲೆ ತಿನ್ನಕ್ ಬಂದ? ಅದೇನ್ ಬೇಕಂದ್ರೆ. ಲೇ, ಇಲ್ಲಿ ನಾಗೇಶ್ ರಾವ್ ಯಾರೋ. ನಾನೇ. ಇನ್ನೊಂದ್ಸಲ ನಮ್ಮ ಹುಡುಗಿ ತಂಟೆಗೆ ಬಂದ್ರೆ ಹೊಡಿಗಿಡಿಯೋದಿಲ್ಲ, ಎತ್ತು ಬಿಡ್ತೀನಿ. ಬಂದ್ರ ಅಮ್ಮ. ಏನ್ ಸರ್ ಹೊಡೆಸ್ಕೊಂಡು ನಗ್ತಾ ಇದ್ದೀರಾ? ಲೋ ಹುಚ್ಚ, ನಾನ್ ಹೊಡೆಸ್ಕೊಳ್ಳೋದಲ್ವೋ, ಅವ್ರ ಎಲ್ರು ಒಂದೇ ಸಲ ಫೂಲ್ ಮಾಡ್ದೆ. ಅದೇ ಸರ್, ಅವ್ರು ಬಂದಿದ್ ಯಾರಿಗೋಸ್ಕರ? ನಾಗೇಶ್ವರ್ಗಾಗಿ. ನನ್ನ ಹೆಸರೇನು? ಚಂದು. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ಐಕ್ಯೂ ಲೆವೆಲ್? ನೀವ್ ಇಲ್ಲಿರ್ಬೇಕಾದವ್ರಲ್ಲ, ಯಾವ್ದೋ ಮ್ಯೂಸಿಯಂ ಅಲ್ಲಿ ಇರ್ಬೇಕಿತ್ತು. ಥ್ಯಾಂಕ್ಸ್ ಕಣು ಸೇವ್ ಮಾಡಿದ್ಕೆ. ನನಗೆ ಕಾಪಾಡೋದಕ್ಕೆ ನೀನ್ ಹೊಡ್ತಾ ತಿಂದ. ನೀನ್ ನನ್ನ ಫ್ರೆಂಡ್ ಅಲ್ಲ ಕಣು, ನನ್ನ ಹಾರ್ಟು. ಲವ್ ಯು ರಜಾ, ಐ ಲವ್ ಯು, ಲವ್ ಯು, ಲವ್ ಯು, ಲವ್ ಯು. ಏನ್ ಗೊತ್ತ ಅದನ್ನ ಹೇಳೋದು? ಬಾಯ್ಫ್ರೆಂಡು ಆಚೆ ಕಡೆ ಬ್ಯಾಚುಲರ್ ಬ್ಯಾಚ್ ಮಾಡ್ತಾ ಇದಾರೆ. ಯಾಕೋ ಹೀಗೆಲ್ಲ ಮಾಡ್ತೀಯ? ಫ್ರೆಂಡ್ ನ ಕಾಪಾಡೋದಕ್ಕೋಸ್ಕರ ಇಷ್ಟೆಲ್ಲ ಏಟ್ ತಿನ್ಬೇಕಾ ನೀನು? ನಾನು ಇದೆಲ್ಲ ಮಾಡಿದ್ದು ಫ್ರೆಂಡ್ ನ ಕಾಪಾಡಕ್ಕೆ, ಅವ್ರನ್ನ ಫೂಲ್ ಮಾಡಕ್ಕಲ್ಲ, ಈ ಟಚ್ಗೋಸ್ಕರ. ನೀನು ಎಲ್ಲರ ತರ ಹೇಳಿನೇ ಕಣೋ. ಕಾಮ್ ಆಗಿದ್ರೆ ಕಾಮನ್ ಮ್ಯಾನ್ ಅನ್ಕೋತಾರೆ, ಆದ್ರೆ ನಿನ್ ಗಮನ ಬರೀ ಕಾಮದ ಮೇಲಿದೆ. ಸಾಮಾನ್ಯವಾಗಿದ್ದನ್ನ ಇಷ್ಟಪಡ್ತೀನಿ ಹೊರತು ಕಾಮನೇ ಬೇಕು ಅಂತ ನನಗೆ ಬೇಡ. ನಾನು ಪ್ರಪೋಸ್ ಮಾಡಿ 30 ದಿನ ಆಗಿದೆ, ನೀನು ಓಕೆ ಹೇಳಿ 15 ದಿನ ಆಗಿದೆ. ಇಲ್ಲಿ ತನಕ ಒಂದ್ ಕಿಸ್ಸು ಇಲ್ಲ, ಹಗ್ಗೂ ಇಲ್ಲ. ಕನಿಷ್ಠ ಪಕ್ಷ ಶೇಕ್ ಹ್ಯಾಂಡ್ ಮಾಡು ಅಂದ್ರೆ ಅದನ್ನು ಮಾಡದೆ ಹೋಗ್ತೀಯ, ಅದಕ್ಕೆ ಹೀಗ್ ಮಾಡಿದೆ. ನಾನು ನಿನ್ನ ಲವ್ ಮಾಡಿದೆ ಮದುವೆ ಮಾಡ್ಕೋಬೇಕು ಅಂತ. ನಿಂಗೆ ನಿಜವಾಗ್ಲೂ ಇಷ್ಟ ಇದ್ರೆ ನಮ್ ಡ್ಯಾಡಿ ಹತ್ರ ಮಾತಾಡು ಅಂದ್ರೆ ಯಾಕೆ ಮಾತಾಡ್ತಿಲ್ಲ? ಇವಾಗ ಆಶೆ ಹೇಳ ಕಣು, ನಾನು ಈ ಸನ್ನಿಬೆನ್ಸ್ ಎಲ್ಲ ಫಾಲೋ ಮಾಡ್ತೀನಿ. ಒಂದ್ 2 ವಾರ ವೇಟ್ ಮಾಡು, ಶ್ರಾವಣ ಮಾಸ ಬಂದ್ಬಿಡುತ್ತೆ. ಹಾ, ನೀನ್ ಹಾರ್ಟಿಂದ ಮಾತಾಡ್ತಾ ಇದೀಯ ನೋಟಿಂದ ಮಾತಾಡ್ತಾ ಇದೀಯ? ಹಾರ್ಟ್ ನೋಡಿ ಮಾತಾಡ್ತಾ ಇದ್ದೀನಿ. ಅಂದ್ರೆ ಯು ಶುಡ್ ಕಮ್ ಟು ಮೈ ಹೋಮ್ ಇನ್ 2 ಡೇಸ್. ತಪ್ಪದೆ ಬರ್ತೀನಿ. ಓಕೆ, ಸ್ಮೈಲ್.